ಚಂದ್ರಿಕಾ ಓ ದೆವ್ವವೇ 14ನೇ ಭಾಗದಲ್ಲಿ ದೆವ್ವಗಳ ದೈತ್ಯ ಮತ್ತು ಯುವರಾಜ್ ಚಂದ್ರಿಕಾ ಶಿರಿಷಾ ಶೇಖರ್ ಸೇರಿ ಯುವರಾಜ್ ತಾಯಿ ಎಲ್ಲಿದ್ದಾಳೋ ಹುಡುಕೋ ಪ್ರಯತ್ನ ಮಾಡಬೇಕನ್ಕೊಳ್ತಾರೆ ಆ ನಂತರ ಏನ್ ನಡೀತೋ ಈ ಭಾಗದಲ್ಲಿ ತಿಳ್ಕೊಳ್ಳೋಣ ಅವರು ಯುವರಾಜ್ ತಾಯಿ ಎಲ್ಲಿದ್ದಾಳೋ ಹುಡುಕ್ತಿದ್ದಾರೆ ದಿನಗಳು ಕಳೀತಿವೆ ಆದ್ರೆ ಆಕೆಯನ್ನು ಪತ್ತೆ ಹಚ್ಚಲು ಆಗಲಿಲ್ಲ ಅದಕ್ಕಂತ ಒಂದು ದಿನ ಎಲ್ಲರೂ ಸೇರಿ ಸಮಾವೇಶ ಮಾಡಿದ್ರು ಆಗ ಯುವರಾಜ್ ನೋವು ಪಡುತ್ತಾ ಇಷ್ಟು ದಿನಗಳಿಂದ ನಮ್ಮಮ್ಮಗೋಸ್ಕರ ಹುಡುಕ್ತಾನೆ ಇದ್ದೀನಿ ಆದ್ರೆ ಅಮ್ಮನನ್ನ ಪತ್ತೆ ಹಚ್ಚಲು ಆಗಲಿಲ್ಲ ನನಗೆ ತುಂಬಾ ನೋವಾಗಿದೆ ಅಸಲಿಗೆ ನಮ್ಮಮ್ಮ ಕಾಣಿಸ್ತಾಳೋ ಇಲ್ವೋ ದೆವ್ವಗಳ ದೈತ್ಯ ಯುವರಾಜ್ನೊಂದಿಗೆ ಏ ಯುವರಾಜ್ ನೀನೇನು ಚಿಂತಿಸಬೇಡ ನಿಮ್ಮಮ್ಮ ತಪ್ಪದೆ ನಮಗೆ ಕಾಣಿಸ್ತಾಳೆ ಇಲ್ಲಿ ತನಕ ನನಗೆ ಆ ನಂಬಿಕೆ ಇತ್ತು ಇನ್ ಮುಂದೆ ನನಗೆ ಆ ನಂಬಿಕೆ ಇಲ್ಲ ಚಿಕ್ಕಪ್ಪ ನೀನು ನೋವು ಪಡಬೇಡ ಅಣ್ಣ ನಿಮ್ಮಪ್ಪ ಯಾವಾಗಾದ್ರೂ ಈ ಊರಿನ ಬಗ್ಗೆ ಏನಾದ್ರೂ ಒಂದ್ ವಿಷಯ ಹೇಳಿ ಇರ್ತಾನಲ್ವಾ ಅಂತದು ನೆನಪಿಸ್ಕೋ ಅಂತದು ಏನು ಹೇಳಲಿಲ್ಲ ಚಂದ್ರಿಕಾ ಹಾಗೆ ಹೇಳಿದ್ರೆ ನಾವು ಮೊದ್ಲೇ ಆ ಊರಿಗೆ ಹೋಗಿ ಅಪ್ಪಗೋಸ್ಕರ ಹುಡುಕ್ತಿದ್ವಲ್ಲ ಅದನ್ನು ನಿಜಾನೇ ಅಣ್ಣ ನನ್ಗೀಗ ಒಂದ್ ವಿಷಯ ನೆನಪಿಗೆ ಬಂತು ಅಪ್ಪ ನನ್ನ ಒಂದ್ ಬಾರಿ ಸಿಂಗನದಿ ಗ್ರಾಮಕ್ಕೆ ಕರ್ಕೊಂಡೋದ್ರು ಆ ದಿನ ಅಂಜನಾಪುರ ಅನ್ನೋ ಗ್ರಾಮದಲ್ಲಿ ಒಂದು ದೊಡ್ಡ ಹಬ್ಬ ನಡೆಯುತ್ತೆ ಅಂತ ಗೊತ್ತಾಯ್ತು ನಾನು ನಮ್ಮಪ್ಪನ ಅಲ್ಲಿಗೆ ಕರ್ಕೊಂಡೋಗೋಕೆ ಹೇಳ್ದೆ ಆದ್ರೆ ನಮ್ಮಪ್ಪ ನೀನ್ ಯಾವ ಊರಿಗಾದ್ರೂ ಹೋಗು ಆದ್ರೆ ಆ ಊರಿಗೆ ಮಾತ್ರ ಹೋಗ್ಬೇಡ ಅಂತ ಅಂದ ನಾನು ಯಾಕೆ ಏನು ಅಂತಾನು ಕೇಳಲಿಲ್ಲ ಬಹುಶಃ ಆ ಊರೇನೋ ಏನೋ ಅದೇ ನಿಜ ಆದ್ರೆ ನಮ್ಮಮ್ಮ ಸಹ ಆ ಊರಲ್ಲೇ ಇರ್ತಾಳೆ ಇಷ್ಟು ಒಳ್ಳೆ ಯೋಚನೆ ನಿನ್ನಲ್ಲಿಟ್ಕೊಂಡು ಇಲ್ಲಿ ತನಕ ಏನ್ ಮಾಡ್ತಿದ್ಯಾ ಅದು ನಿಜಾನೇ ಇರ್ಬೋದು ನಾವೀಗ್ಲೇ ಅಲ್ಲಿಗೆ ಹೋಗ್ಬೇಕು ಅಂತ ಅಂದುಕೊಂಡು ಎಲ್ಲರೂ ಸೇರಿ ಆ ಊರಿಗೆ ಹೋದರು ಆ ಗ್ರಾಮ ಎಲ್ಲಾ ತಿರುಗಿ ಯುವರಾಜ್ ತನ್ನ ತಂದೆ ಹೆಸರು ಹೇಳಿ ಆ ಹೆಸರಲ್ಲಿ ಯಾರಾದ್ರೂ ಆ ಊರಿಂದ ಹೊರಟೋದ್ರ ಅಂತ ತಿಳ್ಕೊಂಡ ಒಬ್ಬೊಬ್ಬರನ್ನು ಕೇಳಿ ಕೊನೆಗೆ ಯುವರಾಜ್ ತಾಯಿ ಹತ್ರ ಸೇರ್ಕೊಂಡ್ರು ಅವರು ಯುವರಾಜ್ ತಾಯಿಯೊಂದಿಗೆ ನೋಡ್ರಮ್ಮ ನಿಮ್ ಗಂಡ ಹೆಸರು ರಾಘವಯ್ಯ ಅಲ್ವಾ ಯುವರಾಜ್ ತಾಯಿ ಆ ದೆವ್ವಗಳನ್ನು ಮನುಷ್ಯರನ್ನು ನೋಡಿ ತುಂಬಾ ಆಶ್ಚರ್ಯ ಪಟ್ಟಳು ಗಾಬ್ರಿ ಆಗ್ಬೇಡ್ರಮ್ಮ ನಾನು ನಿಮ್ನ ಏನು ಮಾಡಲ್ಲ ನಾವು ನಿಮ್ಗೆ ಒಳ್ಳೇದ್ ಮಾಡ್ಬೇಕಂತ ಬಂದಿದೀವಿ ಹೌದು ರೀ ನನ್ ಗಂಡನ ಹೆಸರು ರಾಘವಯ್ಯ ಯಾಕೆ ಏನಿಲ್ಲಮ್ಮ ನಿನ್ ಗಂಡ ಒಂದು ಮಾಂತ್ರಿಕ ಅಲ್ವಾ ಆತ ನಿನ್ ಮಗುನ ಕರ್ಕೊಂಡೋದ ಅಲ್ವಾ ಹೌದು ನನ್ ಮಗುನ ತಗೊಂಡೋದ ನನ್ ಮಗು ಎಲ್ಲಿದ್ದಾನೋ ಏನ್ ಮಾಡ್ತಿದ್ದಾನೋ ಏನೋ ತಾಯಿ ಪ್ರೀತಿ ಇಲ್ದೆ ಅವನು ಮಗನ ಪ್ರೀತಿ ಪಡೆಯದೆ ನಾನು ಇದ್ದೀನಿ ಅವನು ಎಲ್ಲಿದ್ದಾನೋ ಏನ್ ಮಾಡ್ತಿದ್ದಾನೋ ಹೇಗಿದ್ದಾನೋ ನನ್ಗೆ ಗೊತ್ತಿಲ್ಲ ನೀವೇನಾದ್ರೂ ಸಹಾಯ ಮಾಡಕ್ಕಾಗತ್ತಾ ಹೌದಮ್ಮ ನಾವು ನಿಮ್ಗೆ ಸಹಾಯ ಮಾಡಕ್ಕೋಸ್ಕರನೇ ಬಂದಿದೀವಿ ಇದು ಇವ್ನೇ ನಿನ್ ಮಗ ಆದ್ರೆ ಒಂದು ಅಪಾಯದಿಂದ ಅವನು ಸತ್ತು ಹೋಗಿ ದೆವ್ವವಾಗಿ ಬದಲಾದ ಅಯ್ಯೋ ಭಗವಂತ ಇಷ್ಟು ಕಾಲ ನಾನ್ ಕಾಯ್ತಿದ್ದಕ್ಕೆ ನೀನ್ ನನ್ನ ಮಗುನ ನನ್ಗೆ ಹೇಗ್ ತೋರಿಸ್ತೀಯ ಅಂತ ಜೋರಾಗಿ ಅಳ್ತಾಳೆ ಅಮ್ಮ ಅಳ್ಬೇಡ ಅಮ್ಮ ಕನಿಷ್ಠ ನಾನು ನಿನ್ನ ಹೀಗಾದ್ರೂ ನೋಡ್ದೆ ನನ್ಗೆ ಅದಕ್ಕೆ ತುಂಬಾ ಸಂತೋಷವಾಗಿದೆ ಆಗ ಯುವರಾಜ್ ತಾಯಿ ಅಳುತ್ತಾ ಆತನನ್ನು ತಪ್ಕೊಂಡು ಮಗು ಈ ತಾಯಿ ಇಲ್ದೆ ನೀನ್ ಹೇಗಿದ್ಯೋ ಎಲ್ಲಿದ್ಯೋ ಒಂದು ಸಲ ಆದ್ರೂ ಈ ಅಮ್ಮನ ನೋಡ್ಬೇಕನ್ಸಿಲ್ವಾ ಅಮ್ಮ ನಾನ್ ನಿನ್ನ ಸೇರ್ಬೇಕಂತ ಎಷ್ಟೋ ಪ್ರಯತ್ನಗಳು ಮಾಡಿದೆ ಆದ್ರೆ ನಿನ್ನ ಪತ್ತೆ ಹಚ್ಚಕ್ ಆಗ್ಲಿಲ್ಲ ಇದು ಈ ದಿನ ಇವ್ರೆಲ್ಲರ ದಯೆಯಿಂದ ನೀನ್ ಹೀಗೆ ನನ್ಗೆ ಕಾಣಿಸ್ತಿದ್ಯಮ್ಮ ನನ್ ಮಗುನ ನನ್ ಹತ್ರ ಸೇರಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೃತಜ್ಞತೆಗಳು ಅಂತ ಅವರೆಲ್ಲರಿಗೂ ಕೃತಜ್ಞತೆಗಳು ಹೇಳ್ಕೊತಾಳೆ ನೀವು ನಮ್ಗ್ಯಾಕಮ್ಮ ಕೃತಜ್ಞತೆಗಳು ಹೇಳ್ಕೊಳ್ಳೋದು ನಿಮ್ ತಾಯಿ ಮಕ್ಕಳನ್ನ ಬೇರೆ ಮಾಡಿ ನಿಮ್ ಗಂಡ ತಪ್ಪು ಮಾಡಿದ ನಾವ್ ನಿಮ್ಮಿಬ್ರು ಒಂದು ಮಾಡಿ ಅದನ್ನ ಸರಿಪಡಿಸಿದ್ವಿ ಅಷ್ಟು ಮಾತ್ರಕ್ಕೆ ನೀವು ಕೃತಜ್ಞತೆಗಳು ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಆ ನಂತರ ಯುವರಾಜ್ ಆತನ ತಾಯಿಗೆ ಒಬ್ಬೊಬ್ಬರಾಗಿ ಅವರೆಲ್ಲರನ್ನು ಪರಿಚಯ ಮಾಡಿದ ಸ್ವಲ್ಪ ಹೊತ್ತು ಒಳಗಡೆ ಹೋಗಿ ಊಟ ಮಾಡಿ ಮಾತನಾಡಿಕೊಂಡ್ರು ಹಾಗೆ ಅವರೆಲ್ಲ ಯುವರಾಜ್ ಮತ್ತು ಯುವರಾಜ್ ತಾಯಿನ ಸೇರಿಸಿದ್ರು ಆ ನಂತರ ಎಲ್ಲರೂ ಸುಖವಾಗಿ ಜೀವಿಸಿದ್ರು ಹೀಗೆ ಕತೆ ಸುಖಾಂತವಾಗುತ್ತೆ